ಈ ಕಚಡ ಹಿಂದೂ ವಿರೋಧಿ ಸಂಸ್ಕೃತಿ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ರಾಮನಗರದಲ್ಲಿ ಆಯೋಜನೆ ಮಾಡಿದ್ದೇವೆ ಒಂದು ಹೆಣ್ಣು ಮಗಳ ಜೀವಕ್ಕೆ ಬೆಲೆ ಕೊಡದೆ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಬರ್ಬರವಾಗಿ ಅತಿಯಾದಂಥ ಒಬ್ಬ ಹಿಂದೂ ಹೆಣ್ಮಗಳ ಬಗ್ಗೆ ವೈಯಕ್ತಿಕವಾಗಿ ಸಂಬಂಧ ಅಂತ ಹೇಳಿಕೆ ಕೊಟ್ಟಂಥ ಬೇಜವಾಬ್ದಾರಿ ಸಿದ್ದರಾಮಯ್ಯ ವಿರುದ್ಧ ಇವತ್ತು ನಮ್ಮ ಪ್ರತಿಭಟನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಮ್ಮ ಪ್ರತಿಭಟನೆ ಒಟ್ಟಾರೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ರಾಮನಗರ ಜಿಲ್ಲೆಯಾದ್ಯಂತ ಮುಖ್ಯವಾಗಿ ಇವತ್ತು ನಾವು ರಾಮನಗರ ಅಲ್ಲಿ ಈ ಸರ್ಕಾರದ ವಿರುದ್ಧ ಈ ಈನ ಕ್ರಿಯೆಗಳನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಎಷ್ಟು ಕೊಲೆಗಳಾದೋ ಒಂದೇ ದಿನದಲ್ಲಿ ಎಂಟು ಕೊಲೆಗಳಾದೋ ಒಬ್ಳು ಹೆಣ್ಮಗಳನ್ನ ಸಾಯಿಸ್ತಾರೆ ಕಾರ್ಪೊರೇಟ್ ಮಗಳು ಅದೇ ಪಕ್ಷದ ಕಾರ್ಪೊರೇಟ್ ಮಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಧರ್ಮನ ಮೆಚ್ಚಲಿಕ್ಕೆ ಇವತ್ತು ಮುಖ್ಯಮಂತ್ರಿ ಇರ್ಬೋದು ಗೃಹ ಮಂತ್ರಿ ಇರ್ಬೋದು ನೇರವಾಗಿ ನೇರವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಂದು ಸಮುದಾಯದವ್ರನ್ನ ಒಂದು ಧರ್ಮದವ್ರನ್ನ ಟಚ್ ಮಾಡಬಾರ್ದು ಅಂದ್ರೆ ನಾವು ಹಿಂದೂ ಧರ್ಮದವ್ರು ಎಲ್ಲೋ ಬೇಕು ನಮ್ಮನ್ನು ಕಾಪಾಡೋರು ಯಾರು ನಾವೇನು ಪಾಕಿಸ್ತಾನದಲ್ಲಿ ನಾನು ನಾನಿವತ್ತು ತುಂಬಾ ಸ್ಪಷ್ಟವಾಗಿ ಹೇಳಕ್ ಬರ್ತೀನಿ ನಮ್ಮ ನಮ್ಮ ರಾಜ್ಯದಲ್ಲಿ ಕೋಮುಗಲ್ವೆ ಉಟ್ ಮಾಡಲಿಕ್ಕೆ ಇವರು ಶೆಟ್ಟಿ ಅಂತ ನಡೆಸ್ತವ್ರೆ ಕಾಂಗ್ರೆಸ್ ಸರ್ಕಾರದವರು ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕೋಸ್ಕರ ಇವತ್ತು ಕೊಳೆಯಾಯ್ತು ಜೈ ಶ್ರೀರಾಮ ಸಾಮಾನ್ಯ ವ್ಯಕ್ತಿಗೆ ಕಾರಲ್ಲಿ ಮೋದಿ ಅವ್ರ ಬಗ್ಗೆ ಒಂದು ಆಡ್ ಮಾಡಿದಂತ ಒಬ್ಬ ಪ್ರತಿಭಾವಂತ ಯುವಕನಿಗೆ ತಳಿಸ್ತಾರೆ ಇವತ್ತು ಒಂದ ಎರಡ ವಿಧಾನಸಭಾ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಅಂತಾರೆ ಎಲ್ಲಿ ಹೋಗ್ತಿದೆ ನಮ್ಮ ರಾಜ್ಯ ಕಾಂಗ್ರೆಸ್ ಆಡಳಿತ ಸರ್ಕಾರದ ಕೆಳಗೆ ಹನ್ನೆರಡು ಪರ್ಸೆಂಟ್ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ನೇರವಾಗಿ ನಾನು ಆಗಲೇ ಹೇಳಿದಾಗೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೇರವಾಗಿ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ಈ ಒಂದು ಹೀನವಾದ ಕೃತ್ಯ ನಮ್ಮ ಹೆಣ್ಣು ಮಗಳಿಗೆ ಆದಂಥ ಕೃತ್ಯವನ್ನು ಮಟ್ಟ ಹಾಕಲು ಹೋರಾಟವನ್ನು ಮಟ್ಟ ಹಾಕಲು ನೇರವಾಗಿ ನಾ ಕೃತ್ಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಹಾಗಾಗಿ ನಾವು ಇವತ್ತೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಈ ಹಿಂದೂ ವಿರೋಧಿ ಸರ್ಕಾರನ ತೆಗೆಯೋವರೆಗೂ ನಾವು ಯಾರು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾನೆಲ್ಲ ಮತದಾರಿಗೂ ಮನವಿ ಮಾಡ್ತೀನಿ ಈ ಒಂದು ಸರ್ಕಾರ ತೆಗಿಬೇಕು ಈ ಒಂದು ಹಿಂದೂ ವಿರೋಧಿ ಸರ್ಕಾರವನ್ನು ಮನೆ ಕಳಿಸ್ಬೇಕು ಅಂದರೆ ಮೋದಿಯವರ ಕೈ ಬಲಪಡಿಸ್ಲೇಬೇಕು ನಾವು ದೇಶದಲ್ಲಿ ಇಲ್ಲ ಅಂದರೆ ನಮ್ಮ ದೇಶ ಉಳಿಯಲ್ಲ ನಾನೆಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ನಾನು ಬರೀ ಹಿಂದೂ ಬಾಂಧವರು ಸಮಾಜ ಕ ಕಳಕಳಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನಲ್ಲೇ ನಾನು ಮನವಿ ಮಾಡ್ತೇನೆ ಈ ಧರ್ಮ ಉಳಿಬೇಕು ಈ ದೇಶ ಉಳಿಬೇಕು ಅಂತ ಅಂದರೆ ನರೇಂದ್ರ ಮೋದಿ ಅವರಿಗೆ ನೀವು ಕೈ ಬಲಪಡಿಸ್ಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಮೂಲಕ ನಾವು ಅವ್ರನ್ನ ಗೆಲ್ಲಿಸೋ ಮೂಲಕ